ಈ ನಿನ್ನೆ ಸಾಯಂಕಾಲ 3 ಗಂಟೆಯಿಂದ ಇವತ್ತು ನಾಳೆ ನಾವು ಕಂಪ್ಲೀಟ್ ವಾಟರ್ ಸ್ಪೋರ್ಟ್ಸ್ ಆಗಲಿ, ಐಲ್ಯಾಂಡ್ ಹೋಗುವ ಬೋಟ್ ಆಗಲಿ, ಮತ್ತು ಫ್ಲೋಟಿಂಗ್ ಬ್ರಿಡ್ಜನ್ನು ಸಸ್ಪೆಂಡ್ ಮಾಡಲಾಗಿದೆ. ಈ ಬ್ರಿಡ್ಜಲ್ಲಿ ನಾವು ನಿನ್ನೆಯಿಂದ ನಾವು ಸೇಫ್ ಆಗಲಿರಲಿಕ್ಕೆ ಅದರದ್ದು ಸೆಂಟರ್ ಪಿನ್ ಲಾಕನ್ನೆಲ್ಲ ಡಿಸ್ಕನೆಕ್ಟ್ ಮಾಡಿದ್ದೇವೆ. ಜನರು ಅದನ್ನು ತಪ್ಪು ಅಭಿಪ್ರಾಯ ಪಡ್ಕೊಂಡು ಅದನ್ನು ರೂಮರ್ಸ್ ಆಗಿ ಸ್ಪ್ರೆಡ್ ಮಾಡ್ತಿದ್ದಾರೆ. ಬ್ರಿಡ್ಜ್ ತುಂಡಾಗಿದೆ, ಸೇಫ್ ಇಲ್ಲ, ತುಂಡಾಗಿದೆ, ಜನರು ಬಿದ್ದಿದ್ದಾರೆ ಅಂತ. ಅಂಥದ್ದು ಏನೂ ಘಟನೆ ಆಗಲಿಲ್ಲ, ಕಂಪ್ಲೀಟ್ಲಿ ಸೇಫ್ ಉಂಟು ಬ್ರಿಡ್ಜ್, ಏನು ತೊಂದರೆ ಇಲ್ಲ. ನಾವು ಈ ಸೈಕ್ಲೋನ್ ಎಫೆಕ್ಟಲ್ಲಿ ನಾವು ಅದನ್ನು ಮೇಲೆ ಇಟ್ಟಿದ್ದೇವೆ, ಸಂಪೂರ್ಣ ಲಾಕ್ ಸಿಸ್ಟಮ್ ಅನ್ನು ತೆಗೆದು ನಾವು ಮೇಲೆ ಇಟ್ಟಿದ್ದೇವೆ. ಈಗ ಇನ್ನೂ ಫರ್ದರ್ ಅದು ಯಾವಾಗ ಸ್ಟಾರ್ಟ್ ಆಗ್ತದೆ, ಸೈಕ್ಲೋನ್ ಕಮ್ಮಿ ಆದ ನಂತರ ನಾವು ಅನೌನ್ಸ್ ಮಾಡ್ತೇವೆ ವಾಟರ್ ಸ್ಪೋರ್ಟ್ಸ್ ಆಗಲಿ ನಮ್ಮ ಬ್ರಿಡ್ಜ್ ಬಗ್ಗೆ. ಸೊ ಅಷ್ಟು ತನಕ ಕಂಪ್ಲೀಟ್ಲಿ ಬೀಚಲ್ಲಿ ಈವನ್ ಪ್ರವಾಸಿಗಾರಿಗೆ ಸಹ ನೀರಿಗೆ ಎಂಟರ್ ಆಗೋದು ನಾವು ಸ್ಟಾಪ್ ಮಾಡಿದ್ದೇವೆ, ಹೈವಿ ವಿಂಡ್ ಮತ್ತು ಸೈಕ್ಲೋನ್ ಇರುವ ಕಾರಣದಿಂದ. ಈ ನಿನ್ನೆ ಸಾಯಂಕಾಲ 3 ಗಂಟೆಯಿಂದ ಇವತ್ತು ನಾಳೆ ನಾವು ಕಂಪ್ಲೀಟ್ ವಾಟರ್ ಸ್ಪೋರ್ಟ್ಸ್ ಆಗಲಿ, ಐಲ್ಯಾಂಡ್ ಹೋಗುವ ಬೋಟ್ ಆಗಲಿ, ಮತ್ತು ಫ್ಲೋಟಿಂಗ್ ಬ್ರಿಡ್ಜನ್ನು ಸಸ್ಪೆಂಡ್ ಮಾಡಲಾಗಿದೆ. ಈ ಬ್ರಿಡ್ಜಲ್ಲಿ ನಾವು ನಿನ್ನೆಯಿಂದ ನಾವು ಸೇಫ್ ಆಗಲಿರಲಿಕ್ಕೆ ಅದರದ್ದು ಸೆಂಟರ್ ಪಿನ್ ಲಾಕನ್ನೆಲ್ಲ ಡಿಸ್ಕನೆಕ್ಟ್ ಮಾಡಿದ್ದೇವೆ. ಜನರು ಅದನ್ನು ತಪ್ಪು ಅಭಿಪ್ರಾಯ ಪಡ್ಕೊಂಡು ಅದನ್ನು ರೂಮರ್ಸ್ ಆಗಿ ಸ್ಪ್ರೆಡ್ ಮಾಡ್ತಿದ್ದಾರೆ. ಬ್ರಿಡ್ಜ್ ತುಂಡಾಗಿದೆ, ಸೇಫ್ ಇಲ್ಲ, ತುಂಡಾಗಿದೆ, ಜನರು ಬಿದ್ದಿದ್ದಾರೆ ಅಂತ. ಅಂಥದ್ದು ಏನೂ ಘಟನೆ ಆಗಲಿಲ್ಲ, ಕಂಪ್ಲೀಟ್ಲಿ ಸೇಫ್ ಉಂಟು ಬ್ರಿಡ್ಜ್, ಏನು ತೊಂದರೆ ಇಲ್ಲ. ನಾವು ಈ ಸೈಕ್ಲೋನ್ ಎಫೆಕ್ಟಲ್ಲಿ ನಾವು ಅದನ್ನು ಮೇಲೆ ಇಟ್ಟಿದ್ದೇವೆ, ಸಂಪೂರ್ಣ ಲಾಕ್ ಸಿಸ್ಟಮ್ ಅನ್ನು ತೆಗೆದು ನಾವು ಮೇಲೆ ಇಟ್ಟಿದ್ದೇವೆ. ಈಗ ಇನ್ನೂ ಫರ್ದರ್ ಅದು ಯಾವಾಗ ಸ್ಟಾರ್ಟ್ ಆಗ್ತದೆ, ಸೈಕ್ಲೋನ್ ಕಮ್ಮಿ ಆದ ನಂತರ ನಾವು ಅನೌನ್ಸ್ ಮಾಡ್ತೇವೆ ವಾಟರ್ ಸ್ಪೋರ್ಟ್ಸ್ ಆಗಲಿ ನಮ್ಮ ಬ್ರಿಡ್ಜ್ ಬಗ್ಗೆ. ಸೊ ಅಷ್ಟು ತನಕ ಕಂಪ್ಲೀಟ್ಲಿ ಬೀಚಲ್ಲಿ ಈವನ್ ಪ್ರವಾಸಿಗಾರಿಗೆ ಸಹ ನೀರಿಗೆ ಎಂಟರ್ ಆಗೋದು ನಾವು ಸ್ಟಾಪ್ ಮಾಡಿದ್ದೇವೆ, ಹೈವಿ ವಿಂಡ್ ಮತ್ತು ಸೈಕ್ಲೋನ್ ಇರುವ ಕಾರಣದಿಂದ. ಜನ ಮನದ ಈ ಜೀವನ